ಎಲ್ಲರಿಗೂ ನಮಸ್ಕಾರ ಇವತ್ತು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಮೊದಲ ಅಲಂಕಾರ ಗ್ರಂಥ ಅನ್ನುವ ಕೀರ್ತಿಗೆ ಪಾತ್ರವಾಗಿರುವಂತಹ ಮಾರ್ಗದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದೇನೆ ಮಾರ್ಗವನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕೆ ಬಿ ಪಾಠಕ್ರವರು ಮೂರು ಹಸ್ತಪ್ರತಿಗಳ ಸಹಾಯದಿಂದ ಸಂಪಾದನೆಯನ್ನು ಮಾಡ್ತಾರೆ ಆದರೆ ಅದು ಪ್ರಕಟಗೊಂಡಿದ್ದು ಸಾವಿರದ ಎಂಟುನೂರ ತೊಂಬತ್ತ ಎಂಟರಲ್ಲಿ ಬೆಂಗಳೂರು ಗೋರ್ನಮೆಂಟ್ ಸೆಂಟ್ರಲ್ ಪ್ರೆಸ್ನಲ್ಲಿ ಬಿ ಎಲ್ ರೈಸ್ರವರು ಪ್ರಾರಂಭ ಮಾಡಿದ್ದ ಬಿಬ್ಲಿ ಹೋತಿಕಾ ಕರ್ನಾಟಮಾಲೆಯ ಐದನೆಯ ಪುಸ್ತಕವಾಗಿ ಇದು ಹೊರಬರುತ್ತೆ ಕವಿರಾಜ ಮಾರ್ಗದ ಕುರಿತಾಗಿ ಜೆ ಎಫ್ ಕ್ಲೀಟ್ ರವರು ಇಂಡಿಯನ್ ಆಂಟಿಕ್ಯೂರಿಯಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ ಕವೀಶ್ವರನ ಕವಿರಾಜ ಮಾರ್ಗ ಅಂತೇಳಿ ಅದರಲ್ಲಿ ಕವೀಶ್ವರನೇ ಈ ಕೃತಿಯನ್ನು ರಚನೆ ಮಾಡಿದ್ದು ಅಂತೇಳಿ ತಿಳಿಸ್ತಾರೆ ನಂತರ ಕವಿಚರಿತೆಯನ್ನು ಬರೆದಂಥ ಆರ್ ನರಸಿಂಹಚಾರ್ರವರು ನೃಪತುಂಗ ರಾಜ ಬರೆದದ್ದು ಅಂತೇಳಿ ತಿಳಿಸ್ತಾರೆ ನಂತರ ಈ ಕೃತಿಯನ್ನು ಸಂಪಾದನೆ ಮಾಡಿದಂಥ ಕೆ ಕೃಷ್ಣಮೂರ್ತಿಯವರು ಕೂಡ ನೃಪತುಂಗನೇ ಈ ಕೃತಿಯನ್ನು ಬರೆದದ್ದು ಅಂತೇಳಿ ಒಂದಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ ಈ ಕೃತಿಯ ಬಗ್ಗೆ ಒಂದು ಹೊಸದಾದ ವ್ಯತಿರಿಕ್ತವಾದ ಹೇಳಿಕೆಯನ್ನು ನೀಡಿದ್ದು ಎಂ ವಿ ಸೀತಾರಾಮಯ್ಯನವರು ಅದರಲ್ಲಿ ನೃಪತುಂಗ ದೇವ ಈ ಕೃತಿಯನ್ನು ಬರೀಲಿಲ್ಲ ಈ ಕೃತಿಯನ್ನು ಬರೆದಿದ್ದು ನೃಪತುಂಗ ರಾಜನ ಆಸ್ಥಾನ ಕವಿಯಾಗಿದ್ದ ಶ್ರೀ ವಿಜಯ ಅಂಥೇಳಿ ಇವರು ಸಂಪಾದನೆ ಮಾಡಿದಂಥ ಶ್ರೀ ನೃಪತುಂಗ ದೇವನ ನಮತಮ್ಮಪ್ಪ ಶ್ರೀ ವಿಜಯ ಕೃತ ಕವಿರಾಜ ಮಾರ್ಗಂನಲ್ಲಿ ಹೇಳ್ತಾರೆ ಇದು ಪ್ರಕಟಗೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಈ ಕೃತಿಯ ಒಂದು ಸ್ವರೂಪವನ್ನು ನೋಡೋದಾದರೆ ಕಂದದಲ್ಲಿದೆ ಒಟ್ಟು ಐನೂರ ಮೂವತ್ತಾರು ಪದ್ಯಗಳಿವೆ ಒಟ್ಟು ಮೂರು ಪರಿಚ್ಛೇದಗಳಿವೆ ಮೊದಲ ಪರಿಚ್ಛೇದ ದೋಷಾನು ವರ್ಣನಾ ನಿರ್ಣಯ ಇದ್ರ ಮೇಲ್ಗಡೆ ಬಾಹ್ಮನ ಕಾವ್ಯಾಲಂಕಾರದ ಕಾವ್ಯದೋಷಗಳ ಕುರಿತಾದ ಮಾಹಿತಿಯ ಒಂದು ಪ್ರಭಾವವಿದೆ ಇನ್ನು ಉಳಿದಂತೆ ಎರಡು ಮತ್ತು ಮೂರನ ಮೂರನೆಯ ಪರಿಚ್ಛೇದಗಳು ಯಾವುವು ಅಂದರೆ ಎರಡನೇದು ಶಬ್ದಾಲಂಕಾರ ವರ್ಣನಾ ನಿರ್ಣಯ ಮೂರನೇದು ಅರ್ಥಲಂಕಾರ ವರ್ಣನಾ ನಿರ್ಣಯ ಈ ಎರಡರ ಮೇಲೆ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿದ್ದ ಸಂಸ್ಕೃತ ಅಲಂಕಾರಿಕ ದಂಡಿಯ ಕಾವ್ಯಾದರ್ಶದ ಒಂದು ಪ್ರಭಾವವಿದೆ ದೋಷಾನು ದೋಷ ವರ್ಣನಾ ನಿರ್ಣಯದಲ್ಲಿ ಹೆತಿ ಮತ್ತು ಸಮಸಂಸ್ಕೃತಗಳ ಬಗ್ಗೆ ಮಾಹಿತಿಯನ್ನು ನೀ ನೀಡಿದ್ದಾನೆ ದಕ್ಷಿಣೋತ್ತರ ಮಾರ್ಗಗಳ ಒಂದು ವಿವರ ಸಿಗದು ಆತನ ಎರಡನೇ ಪರಿಚ್ಛೇದವಾದಂತಹ ಶಬ್ದಾಲಂಕಾರ ವರ್ಣನಾ ನಿರ್ಣಯದಲ್ಲಿ ಶ್ರೀ ವಿಜಯನೇ ಈ ಕೃತಿಯನ್ನು ಬರೆದದ್ದು ಅಂತೇಳಿ ಬಹಳ ಸ್ಪಷ್ಟವಾಗಿ ಎಂ ವಿ ಸೀತಾರಾಮಯ್ಯನವರು ಉಲ್ಲೇಖ ಮಾಡೋದಕ್ಕೆ ಪ್ರೇರಣೆಯನ್ನು ಒದಗಿಸಿದ್ದು ದುರ್ಗಸಿಂಹನ ಪಂಚತಂತ್ರ ಕೃತಿ ಆ ಕೃತಿಯಲ್ಲಿರುವ ಶ್ರೀ ವಿಜಯರ ಕವಿ ಮಾರ್ಗಂ ಕವಿ ಕವಿಜನದ ಮನಕ್ಕೆ ಕನ್ನಡಿಯುಂ ಕೈದು ಕೈದೀವಿಗಿಯು ಅನ್ನುವಂಥ ಸಾಲುಗಳು ಇದಕ್ಕೆ ಪುಷ್ಟಿಯನ್ನು ಒದಗಿಸ್ತವೆ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ನುಡಿಗಳ ಬಗ್ಗೆ ಮಾಹಿತಿ ಇದೆ ತನ್ನ ಹಿಂದಿನ ಕವಿಗಳನ್ನು ಪುರಾತನ ಕವಿಗಳು ಪರಮಾಚಾರ್ಯರು ಅನ್ನುವಂಥ ಮಾತುಗಳನ್ನ ಬಳಸ್ತಾನೆ ಮೊದಲ ಬಾರಿಗೆ ಪಳಗನ್ನಡ ಅಂದರೆ ಹಳೆಗನ್ನಡ ಎನ್ನುವಂಥ ಮಾತು ಕೂಡ ಉಲ್ಲೇಖಗೊಂಡಿದ್ದು ಕವಿರಾಜ ಮಾರ್ಗದಲ್ಲಿ ನಮಸ್ತೆ